ಅದೇ ರೀತಿಯಲ್ಲಿ ವಿಶ್ವಾಸಿಯಾಗಿರುವಂಥ ನೀನು ನಾನು ಯಾವಾಗಾದರೂ ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟಿರ್ತೀವೋ ಆವಾಗೆ ರಕ್ಷಣೆ ಜೊತೆಯಲ್ಲಿ ಜವಾಬ್ದಾರಗೊಂಡಂಥ ಆ ಏನಂದ ಆತನಲ್ಲಿ ನಿಜವಾಗಿ ಹೇಳಬೇಕಂದ್ರೆ ನಂಬಿಕಸ್ತಿಗೆ ಐತಿ. ಇಲ್ಲದಿದ್ದರೆ ಅದು ಸಹ ಕೊಡ್ತಿದ್ದಿಲ್ಲ, ನೀನು ತಗೋ ಅಂತೇಳಿ ಕೊಟ್ಟ. ನಾವಾದರೂ ಕೊಡ್ತಿದ್ದೀವ ಯಾವತ್ತು ಖರ್ಚಾಯ್ತು ಅಂತೇಳಂತಿದ್ದೀವಿ. ನಿಂದು ತಗೋ, ಅದರಲ್ಲಿ ಎಷ್ಟು ಪರ್ಫೆಕ್ಟ್ ಇದ್ದಾನೆ ಮನುಷ್ಯ. ಆದರೆ ಸೋಮರಿ ಅಲಕ್ಷ್ಯ, ಇದು ನನ್ನ ಯಜಮಾನನು ಹೇಳಿರುವಂಥದ್ದಲ್ಲ. ನನ್ನ ಯಜಮಾನನ ಗೌರವಿಸಬೇಕು, ನನ್ನ ಯಜಮಾನಿಗೆ ಎಲ್ಲವನ್ನು ಗೊತ್ತು, ಅದಕ್ಕಾಗಿ ಈ ಜವಾಬ್ದಾರಿಕೆಯನ್ನು ನಾನು ನಡೆಸಲೇಬೇಕು. ಆವಾಗ ಸಕಲ ವಿಧವಾದ ಆಶೀರ್ವಾದಗಳಿಂದ ನನ್ನ ಯಜಮಾನನನ್ನು ತುಂಬಿಸುತ್ತಾನೆ ಅನ್ನುವಂಥ ಅರಿವು ಪ್ರತಿ ವಿಶ್ವಾಸಿಗೆ ಇರಬೇಕು. ದೇವರು ಸಭೆಗೆ ಕೊಟ್ಟಂಥ ವಾಗ್ದಾನ, ಪ್ರವಾಹದಂತೆ ಆತ್ಮಗಳು ಬರಬೇಕು, ಎಲ್ಲೆಲ್ಲಿ ಕೂಡಬೇಕಂತೇಳಿ ಜಾಗ ಇಲ್ಲದೆ ಆ ಕಡೆ ಈ ಕಡೆ ನೋಡುವಂಥ ಪರಿಸ್ಥಿತಿ ಬರಬೇಕು. ಅದಕ್ಕೆ ಯಾರೋ ಒಬ್ಬರಿಂದಲ್ಲ, ಸಭೆಯಾಗಿ ರಕ್ಷಿಸಲ್ಪಟ್ಟಂಥ ನೀನು ನಾನು ನಾವು. ಯಾಕೆ ನನಗೆಲ್ಲ ನೀನು ಉತ್ತರ ಕೊಡಬೇಕಾಗಿತ್ತು, ನನಗೆಲ್ಲ ನೀನು ಲೆಕ್ಕ ಕೊಡಬೇಕಾಗಿತ್ತು. ನಿನಗಾಗಿ ಪ್ರಾಣವನ್ನು ಕೊಟ್ಟಂಥ ದೇವರಿಗೆ, ನಿನ್ನನ್ನು ರಕ್ಷಿಸಿರುವಂಥ ದೇವರಿಗೆ, ನಿನಗಾಗಿ ಪರಲೋಕವನ್ನು ಬಿಟ್ಟು ಬಂದಂಥ ದೇವರಿಗೆ, ನಿನಗಾಗಿ ಆ ಸಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದನಲ್ಲ, ಮುರಿಯಲ್ಪಟ್ಟಿದ್ದನಲ್ಲ, ಆತನೇ ಕೊಡಬೇಕು ನೀನು ನಾನು ಲೆಕ್ಕೇ. ಯು ಹ್ಯಾವ್ ಟು ಗಿವ್ ದ ಕೌಂಟ್ ಟು ದ ಲಾರ್ಡ್. ರಕ್ಷಣೆ ಜೊತೆಯಲ್ಲಿ ಈ ಜವಾಬ್ದಾರಿಕೆ, ಆ ಜವಾಬ್ದಾರಿಕೆ ಹೆಂಗೆ ನೀನಿರುವಂಥ ಸಭೆಗೆ ದೇವರು ಕೊಟ್ಟಂಥ ವಾಗ್ದಾನವನ್ನು ಪ್ರತಿ ನಿಮಿಷ ನೆನಪು ಮಾಡಿಕೊಳ್ಳಬೇಕು. ಇಂಥ ವಾಗ್ದಾನ ಕೊಟ್ಟಿದ್ದೀವಿ ಸ್ವಾಮಿ, ನಾನು ಕಣ್ಣಾರೆ ನೋಡ್ತಾ ಇಲ್ಲ ಸ್ವಾಮಿ, ಎಷ್ಟು ಖಾಲಿ ಜಾಗ ಐತೆ ದೇವರೇ, ಬೇರೆ ಬಾರಿ ಜಾಗ ಖಾಲಿ ಇರಬಾರದು. ಆ ರೀತಿ ನಮ್ಮ ಪಟ್ಟಣವನ್ನು ಕದಲಿಸು, ನನ್ನ ಏರಿಯನ್ನು ಕದಲಿಸು, ನನ್ನ ಬಂಧುಗಳನ್ನು ಕದಲಿಸು, ನನ್ನ ಸೇವಕರನ್ನು ಕದಲಿಸು. ತಂದೆ, ನಿನ್ನ ವಾಗ್ದಾನವನ್ನು ನೆರವೇರಿಸಲು ಸಿದ್ಧವಾಗಿದೆ, ನಾನೇ ಪ್ರಾರ್ಥನೆ ಮಾಡಲು ಸಿದ್ಧಳಾಗಿ ಎಲ್ಲ ಸ್ವಾಮಿ. ಬೇರೆ ಒಂದು ತಲ ಅಂತೂ ಅವನೇನು ಮಾಡಿಲ್ಲ. ಲಾಸ್ಟ್ಗೆ ಯಜಮಾನನೇನಂದ, ಇವನನ್ನು ಕತ್ತಲ ಕೋಣೆಯಲ್ಲಿ ಹಾಕ್ರಿ. ಬರೇನು ಮಾಡಿಲ್ಲ. ಯಾರವರು? ಧಣಿ ಹತ್ರ ಇರುವಂಥವರು, ಜವಾಬ್ದಾರಿಕೆಯನ್ನು ಹೊಂದಿದಂಥ ವ್ಯಕ್ತಿ. ಅದೇ ಸಮಯದಲ್ಲಿ ಜವಾಬ್ದಾರಿಕೆಯನ್ನು ಯಜಮಾನನಿಂದ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಯಜಮಾನ ಅವಕಾಶ ಕೊಟ್ಟಿದ್ದನು. ಅಂದರೆ ರಕ್ಷಿಸಲ್ಪಟ್ಟಂಥ ವಿಶ್ವಾಸಿ, ಚರ್ಚಿಗೆ ಬರುವಂಥ ವಿಶ್ವಾಸಿ, ವಾಕ್ಯ ಓದುವಂಥ ವಿಶ್ವಾಸಿ, ಪ್ರಾರ್ಥನೆ ಮಾಡುವಂಥ ವಿಶ್ವಾಸಿ. ಅದರರ್ಥ ಅದನ್ನು ಆತ್ಮಗಳ ಭಾರದಿಂದ, ಆತ್ಮಗಳ ರಕ್ಷಣೆಗಾಗಿ, ಇದು ದೇವರ ಕೆಲಸ, ನನ್ನ ಕೆಲಸ ಅಲ್ಲ, ಇಲ್ಲ ನಮ್ಮ ಯಾರ ಕೆಲಸ ಅಲ್ಲ, ದೇವರ ಕೆಲಸ. ದೇವರ ಮಕ್ಕಳು ನಾವಾಗಿದ್ದೇವೆ. ನಾಳೆ ದೇವರು ಕೇಳುತ್ತಾನೆ ಲೆಕ್ಕ. ಆ ಲೆಕ್ಕದಲ್ಲಿ ನೀನು ತಲೆ ಎತ್ತುಕೊಂಡು 5 ತಲಾಂತುಗಳು 2 ತಲಾಂತುಗಳು ಯಾವ ರೀತಿ ಸಂಪಾದಿಸಿದನೋ ಆ ರೀತಿ ಇದ್ದರೆ ನಾವು ಧೈರ್ಯವಾಗಿ ನಿಲ್ಲುತ್ತೇವೆ. ಇಲ್ಲದಿದ್ದರೆ ತಲೆ ಬಗ್ಗಿಸ್ಕೊಂಡಿರ್ತೀವಿ. ನಿನ್ನ ದೇವರೇನು ಮಾತಾಡಿದ, ಹೋಗಲಿ ಕತ್ತಲ್ಕೊಂಡು ಹೋಗಿ, ನಿಂದ ಹತ್ರ ಏನು ಕೆಲಸ ಇಲ್ಲ ಅಂತ ಹೇಳ್ತಾ. ಇಲ್ಲಿ ನೀನು ಚೆನ್ನಾಗಿರ್ಬೋದು, ನಿನ್ನ ಒಳ್ಳೆ ಟ್ಯಾಲೆಂಟ್ ಇರ್ಬೋದು ನಿನಗೆ, ಇಲ್ಲಿ ಇಲಕ್ಕದಲ್ಲಿ ಒಳ್ಳೆ ಜ್ಞಾನಿಯಾಗಿರ್ಬೋದು, ಆ ಜ್ಞಾನ ಆ ಟ್ಯಾಲೆಂಟು ಅಲ್ಲಿ ಏನು ಕೆಲಸ ಮಾಡೋದಿಲ್ಲ ಆ ಕೆರೆಯಲ್ಲಿ. ಯಾಕಂದರೆ ಯೇಸು ಬಂದಿದ್ದು ಯಾರು ನಶಿಸಿ ಹೋಗಬಾರದು ಅಂತೇಳಿ ಬಂದಿರೋದು. ನೀನು ನಾನು ನಾಶನದಿಂದ ಇದ್ದಾಗ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಅದಕ್ಕೆ ಸ್ತೋತ್ರ ಹೇಳೋದು ಮಾತ್ರವಲ್ಲದೆ ನಮ್ಮಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಬಂಧುಗಳಲ್ಲಿ, ನಮ್ಮ ಅವತಾರದಲ್ಲಿ ಈ ರೀತಿ ಹೋದರೆ ಎಲ್ಲದಿಲ್ಲ. ನಿನ್ನ ನನ್ನ ಜವಾಬ್ದಾರಿಕೆ ಅದು, ನಿನ್ನ ನನ್ನ ಜವಾಬ್ದಾರಿಕೆ. ಅದನ್ನು ನಾವು ಮರೆಯದೆ ಆತ್ಮಗಳ ಭಾರದಿಂದ ತುಂಬಿಸಲ್ಪಟ್ಟು ಆತ್ಮಗಳು ನಡೆಸುವವರಾಗಿ, ದೇವರಾಜ್ಯವನ್ನು ತುಂಬಿಸುವವರಾಗಿ, ನರಕವನ್ನು ಖಾಲಿ ಮಾಡುವವರಾಗಿ, ದೇವರಿಂದ ಅನೇಕ ಬಹುಮಾನಗಳನ್ನು ಹೊಂದುವಂಥವರಾಗಿ ನಾವು ಇರೋಣ. ಹಲ್ಲೆಲೂಯಾ.